ಗೆಳೆಯರೇ, ಮಾತೃತ್ವಕ್ಕೆ ಅರ್ಥವಾಗುತ್ತದೆ ಮಾತೃತ್ವದ ಸೆಳೆತ ಎನ್ನುವುದಕ್ಕೆ ಈ ಕಥೆ ನೋಡಿ. ತಂದೆ ತಾಯಿಗಳು ಕಷ್ಟಾರ್ಜಿತದಿಂದ ಮಕ್ಕಳನ್ನು ಪಾಲಿಸುತ್ತಿದ್ದರು. ತಂದೆ ರೈಲ್ವೆ ಸ್ಟೇಷನ್ನಲ್ಲಿ ಚಹಾ ಮಾಡುತ್ತಿದ್ದರು. ಭಗವಂತನ ಮಕ್ಕಳೆಂದು ತಿಳಿದು ಅವರ ಯೋಗಕ್ಷೇಮ ಅವನದು, ತಾನು ಅವರನ್ನು ನೋಡಿಕೊಳ್ಳುವ ಆಯ ಅಷ್ಟೇ ಎಂದು ತಿಳಿದಿದ್ದರು ಆ ಮಹಾತಾಯಿ. ಮಕ್ಕಳ ಯಾವ ಸ್ವತಂತ್ರಕ್ಕೂ ಅಡ್ಡಿ ಇರಲಿಲ್ಲ ಆ ಮನೆಯಲ್ಲಿ. ಒಂದು ದಿನ ಮಗ ಶರ್ಮಿಷ್ಠಾ ಸರೋವರದಲ್ಲಿ ಆಡುವಾಗ ಸಿಕ್ಕ ಒಂದು ಮೊಸಳೆಯ ಮರಿಯನ್ನು ಹಿಡಿದು ಮನೆಗೆ ತಂದ. ಅದಾಗಲೇ ಕೆಲವು ದಿನಗಳ ಹಿಂದೆ ಒಂದು ಮೊಸಳೆ ತನ್ನ ಬಾಲದಿಂದ ಹೊಡೆದ ಪರಿಣಾಮ 14 ಹೊಲಿಗೆಯ ಗಾಯವಾಗಿ ಆಗತಾನೇ ಚೇತರಿಸಿಕೊಂಡಿದ್ದ ಮಗ ಇಂದು ಮೊಸಳೆಯ ಮರಿಯೊಂದಿಗೆ ಬಂದಿದ್ದನ್ನು ನೋಡಿದ ತಾಯಿ ಮಗುವಿಗೆ ಹೇಳಿದ ಮಾತು, ಮಗು ಅದರ ತಾಯಿಯಿಂದ ಬೇರ್ಪಡಿಸಿ ಏಕೆ ತಂದೆ? ಮರಳಿ ಹೋಗಿ ಅಲ್ಲೇ ಬಿಟ್ಟು ಬಾ. ತನ್ನ ಮಗನಿಗೆ ಅದರಿಂದ ಏನು ಅನಾಹುತವಾಗುವುದೋ ಎಂದು ಯೋಚಿಸದೆ ಆ ಮೊಸಳೆಗೆ ಕರುಣೆ ತೋರಿದ ಆ ತಾಯಿ ಯಾರು ಗೊತ್ತೇ? ನಮ್ಮ ದೇಶದ ಅತ್ಯಂತ ಜನಪ್ರಿಯ ಪ್ರಧಾನಿಯೊಬ್ಬರ ಅಮ್ಮ. ಇಲ್ಲಿ ಆ ತಾಯಿಗೆ ಒಂದು ರಹಸ್ಯ ಗೊತ್ತಿತ್ತು. ಎಲ್ಲವೂ ಪ್ರಕೃತಿ ಮಾತೆಯ ಅಧೀನದಲ್ಲಿದೆ. ತಾನು ಮತ್ತೊಂದು ತಾಯಿಯ ದುಃಖವರಿತಲ್ಲಿ ತನ್ನ ಕ್ಷೇಮದ ಹೊಣೆ ಪ್ರಕೃತಿಗೆ ಸೇರಿದೆ ಎಂದು. ತಾಯಂದಿರಲ್ಲಿ ಈ ವಿಶ್ವ ಮಾತೃ ಹೊಕ್ಕರೆ ಮಕ್ಕಳು ವಿಶ್ವಮಾನವರಾಗುತ್ತಾರೆ ಅನ್ನುವುದಕ್ಕೆ ಇದೊಂದು ಸಣ್ಣ ಉದಾಹರಣೆ ಕಣ್ರಿ. ಅಹೋರಾತ್ರ.